पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತ್ಮೀಯರೇ ಅದ್ಭುತವಾದ ಒಂದು ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಮನೆ ದೇವರ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದೊಂದು ರಿಕ್ವೆಸ್ಟ್ ವಿಡಿಯೋ ಆಗಿರುತ್ತೆ ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಚನ್ನಪಟ್ಟಣದಿಂದ ಗೀತಾ ಅಂತ ಹೇಳಿ ಒಬ್ಬರು ನಾನು ಕಾಲ್ ಮಾಡ್ತಾರೆ ಅವರ ಒಂದು ನೋವಿನ ಕಥೆಗಳನ್ನ ನನ್ನ ಜೊತೆ ಹೇಳ್ಕೊಳ್ತಾರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡನ ಕಡೆಯಿಂದ ಬಹಳ ಜಗಳ ನೋವು ಅಂತ ಹೇಳ್ಕೊಳ್ತಾರೆ ಅವರಿಗೋಸ್ಕರ ಒಂದು ಅನುಷ್ಠಾನ ಹೇಳಿದ್ದೀನಿ ಆ ಅನುಷ್ಠಾನ ವಿಡಿಯೋ ಮೂಲಕ ಕೂಡ ತಿಳಿಸ್ತೀನಿ ಎಷ್ಟೋ ಜನರಿಗೆ ಇದರಿಂದ ಒಳ್ಳೆಯದಾಗಲಿ ಅಂತಲೂ ಕೂಡ ಆಶಿಸ್ತಾ ಸ್ನೇಹಿತರೆ ಮನೆಯಲ್ಲಿ ಆ ದಾಂಪತ್ಯ ಅನ್ನೋದು ತುಂಬ ಪ್ರಮುಖವಾದ ಒಂದು ಸ್ಥಾನ ವಹಿಸುತ್ತೆ ಗಂಡ ಹೆಂಡತಿಯ ಆ ಪಾತ್ರಗಳು ಅತ್ಯುತ್ತಮವಾಗಿ ಇದ್ದರೆ ಮಾತ್ರ ಆ ಸಂಸಾರದಲ್ಲಿ ಒಂದು ಖುಷಿ ಸಂತೋಷ ಎಲ್ಲ ಕೂಡ ಇರುವಂಥದ್ದು ದಾಂಪತ್ಯದ ಮಧ್ಯ ಭಿನ್ನಾಭಿಪ್ರಾಯ ಏರ್ಪಟ್ಟು ಸಂಸಾರ ಒಡೆದು ಹೋಗುವ ಅಂತ ತಲುಪಿದ್ದರೆ ಖಂಡಿತ ಈ ಅನುಷ್ಠಾನ ಮಾಡಿ ಒಂದು ಒಳ್ಳೆಯ ಫಲಿತಾಂಶ ನೀವು ನೋಡ್ತೀರಾ ಮನೆ ದೇವರ ಅನುಷ್ಠಾನದೊಂದಿಗೆ ಮನೆ ದೇವರ ಅನುಷ್ಠಾನ ಅಂತ ಹೇಳಿದ್ರೆ ಒಂದು ಶುಕ್ರವಾರ ನೀವು ಮಾಡಬೇಕಾದದ್ದು ತುಂಬ ಸರಳವಾಗಿ ಮಾಡುವಂಥ ಅನುಷ್ಠಾನ ಇದಾಗಿರುತ್ತೆ ಜೊತೆಗೆ ನವರಾತ್ರಿಯಲ್ಲಿ ನೀವು ಇದನ್ನು ಶುರು ಮಾಡಬೇಕು ಏನಂತ ಹೇಳಿದ್ರೆ ಇಪ್ಪೆ ಎಣ್ಣೆಯಿಂದ ದೀಪ ಬೆಳಗಿಸೋದ್ರಿಂದ ನಮ್ಮ ಮನೆಗಳಲ್ಲಿ ದಾಂಪತ್ಯ ಒಂದು ಅನ್ಯೂನ್ಯತೆ ಹೆಚ್ಚಾಗುತ್ತೆ ಕುಲದೇವರ ಅನುಗ್ರಹದೊಂದಿಗೆ ನಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ತುಂಬ ಅನ್ಯೂನ್ಯತೆಯಿಂದ ಇರುವಂಥದ್ದನ್ನು ಮನೆಯ ದೇವರ ಒಂದು ಆಶೀರ್ವಾದದಿಂದ ಖಂಡಿತ ನಮಗೆ ಫಲಿಸುವಂಥದ್ದಾಗುತ್ತೆ ಇಪ್ಪೆ ಎಣ್ಣೆ ಅಂತ ಹೇಳಿದ್ರೆ ಎಲ್ಲ ಕಡೆ ಸಿಗುತ್ತೆ ಒಮ್ಮೆ ಕೇಳಿ ನೋಡಿ ತಗೋಬಂದು ಒಂದು ಶುಕ್ರವಾರ ಶುರು ಮಾಡಿಕೊಂಡು ಪ್ರತಿನಿತ್ಯ 6-6:30 ಸಮಯ ಬೆಳಗಿನ 6 ಗಂಟೆಯಿಂದ 6:30 ಒಳಗೆ ಮನೆಯಲ್ಲಿ ದೀಪಾರಾಧನೆ ಆಗಬೇಕು ಜೊತೆಗೆ ಕರ್ಪೂರದ ಜೊತೆಗೆ 1-2 ಲವಂಗದ ಸುಡುವಂಥ ಕರ್ಪೂರದ ಜೊತೆ ನೀವು 2 ಲವಂಗ ಹಾಕಿ ಆರತಿ ಮಾಡುವಂಥದ್ದನ್ನು ಪ್ರತಿನಿತ್ಯ ಮಾಡ್ತಾ ಬಂದರೆ ಮನೆಯಲ್ಲಿ ಬಹಳ ಉತ್ತರೆ ಅಭಿವೃದ್ಧಿಯ ಜೊತೆಗೆ ದಾಂಪತ್ಯದಲ್ಲಿ ಅನ್ಯೂನ್ಯತೆ ತುಂಬ ಹೆಚ್ಚಾಗಿ ನಮಗೆ ಸಿಗುವಂತಾಗುತ್ತದೆ ತುಂಬ ಸರಳವಾದ ಅನುಷ್ಠಾನ ಮನೆ ದೇವ್ರನ್ನ ನಾವು ಆರಾಧನೆ ಮಾಡೋದ್ರಿಂದ ಕುಲದೇವರ ಆಶೀರ್ವಾದ ಖಂಡಿತ ನಮಗೆ ಸಿಗುತ್ತೆ ನಮ್ಮ ಮನೆ ದೇವರ ವಾರ ಯಾವುದೇ ಆಗಿದ್ರೂ ಪರವಾಗಿಲ್ಲ ಒಂದು ಶುಕ್ರವಾರ ಶುರು ಮಾಡಿ ನೀವು ಪ್ರತಿನಿತ್ಯ ಈ ಅನುಷ್ಠಾನ ಮಾಡ್ಕೊಂಬನ್ನಿ ಗಂಡ ಹೆಂಡತಿಯರ ಮಧ್ಯೆ ಬಹಳ ತುಂಬಾ ಅನ್ಯೂನ್ಯತೆ ಶುರುವಾಗುತ್ತೆ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನಾಳಿನ ಮಾಹಿತಿ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಧನ್ಯವಾದಗಳು